ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಪರಿಚಯ? ನನ್ನ ಹೆಸರು ದಾನಿಶ್ ಅಂದ್ಬಿಟ್ಟು, ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ ಮಂಡ್ಯ. ಓಕೆ, ಮಂಡ್ಯದಲ್ಲಿ ನಿಮ್ಮ ಶೋರೂಮ್ ಬರುತ್ತೆ? ಹೌದು ಸರ್. ಅಡ್ರೆಸ್ ಹತ್ರ ಸ್ಯಾಂಜ್ ಹಾಸ್ಪಿಟಲ್ ನಿಯರ್. ಓಕೆ, ಮಂಗಳಿಗೆ. ಓಕೆ, ನಮ್ಮಲ್ಲಿ ತುಂಬಾ ಮಾಡೆಲ್ಗಳಿವೆ, ಟೂ ವೀಲ್ ಫೋರ್ ವೀಲ್ ಅಂತಂದ್ಬಿಟ್ಟು. ಓಕೆ, ಮಿನಿ ಗಾಡಿ, ದೊಡ್ಡ ಗಾಡಿ ಅಂತೆಲ್ಲ ನಿಮ್ಗೆ ನಮ್ಮಲ್ಲಿ 20ರಿಂದ 120 ಎಚ್ ಪಿ ಐತೆ. ರೈಟ್ ನಾವು ಸದ್ಯಕ್ಕೆ ನಮ್ಮಲ್ಲಿ ಜಾಸ್ತಿ ಸೇಲ್ ಆಗೋದು ಅಪ್ ಟು 22 ಎಚ್ ಪಿ ಇಂದ 60 ಎಚ್ ಪಿ ವರೆಗೂ ಸೇಲ್ ಆಗುತ್ತೆ. 22 ಎಚ್ ಪಿ ಇಂದ 60 ಎಚ್ ಪಿ. ಯಾವ ಮಾಡೆಲ್ ಸರ್ ಇದು? ಇದು ಬಂದ್ಬಿಟ್ಟು BI-22 ಅಂತ ಅಂದ್ಬಿಟ್ಟು. ಓಕೆ, 24 ಎಚ್ ಪಿ ಬರುತ್ತೆ ಇದು. ಇದು ಫೋರ್ ವೀಲ್ ಬರುತ್ತೆ ಇದು. ಓಕೆ, ಇದು ರೈಟ್ ನಾವು ಇದು 5,10,000 ಇದೆ. ನಾವು ಆಫರ್ ಅಲ್ಲಿ ನಿಮಗೆ ರೋಟೋವೇಟರ್ ಫ್ರೀ ಸಿಗುತ್ತೆ. ಓಕೆ, ಈಗ ಡಿಸೆಂಬರ್ ಎಂಡ್ ಆಫರ್ ಇದೆ. ಡಿಸೆಂಬರ್ ಎಂಡ್ ಆಫರ್, ರೋಟೋವೇಟರ್ ಫ್ರೀ ಸಿಗುತ್ತೆ. ಎಷ್ಟು ಸಿಲಿಂಡರ್ ಇದಾವೆ? 2 ಸಿಲಿಂಡರ್. ಓಕೆ, ಸ್ಟೇರಿಂಗ್ ಬಗ್ಗೆ ಮಾಹಿತಿ ಕೊಡಿ. ಇದು ಆರ್ಡಿನರಿ ಸ್ಟೇರಿಂಗ್ ಬರುತ್ತೆ. ಓಕೆ ಸರ್, ಈ ಮಾಡೆಲ್ ನ ಗೇರ್ಸ್ ಬಗ್ಗೆ ಮಾಹಿತಿ ಕೊಡಿ ಸರ್. ಇದರಲ್ಲಿ 3+1 ಬರುತ್ತೆ, ಹೈ ಲೋ ಎರಡು. ಓಕೆ, ಕ್ಲಚ್ ಬಗ್ಗೆ? ಕ್ಲಚ್ ಇದು ಹೈಡ್ರಾಲಿಕ್ ಕ್ಲಚ್ ಬರುತ್ತೆ. ಫ್ಯೂಲ್ ಕನ್ಸಂಪ್ಷನ್ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಬಂದ್ಬಿಟ್ಟು ಗಂಟೆಗೆ 2.5 ಲೀಟರ್ ಕುಡಿಯುತ್ತೆ ಸರ್, ಗಂಟೆಗೆ 2.5 ಲೀಟರ್. ಮಾಡೆಲ್ ನ ಪ್ರೈಸ್ ಬಗ್ಗೆ ಮಾಹಿತಿ ಕೊಡಿ. ಪ್ರೈಸ್ ಬಂದ್ಬಿಟ್ಟು ಸರ್ ಈಗ 5,10,000 ಇದೆ ಸರ್. ಓಕೆ, ಆನ್ ರೋಡ್. ಓಕೆ, ಇನ್ಸೂರೆನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಆನ್ ರೋಡ್ 5,10,000 ಇದೆ. ಓಕೆ, ಸಬ್ಸಿಡಿ ಏನಾದ್ರು ಸಿಗುತ್ತೆ? ಸಬ್ಸಿಡಿ 75,000 ಸಬ್ಸಿಡಿ ಸಿಗುತ್ತೆ ಜನರಲ್ಗೆ. ಕ್ಯಾಟಗರಿಗೆ ಆದ್ರೆ 1,00,000 ಸಬ್ಸಿಡಿ ಸಿಗುತ್ತೆ. ತೋಟಗಾರಿಕೆ ಇಲಾಖೆ 2 ಎಕರೆ RTC ಇರಬೇಕು. 2 ಎಕರೆ RTC ಇದ್ರೆ ಸಿಗುತ್ತೆ. ಇದು ಕೃಷಿ, ಇದು ತೋಟಗಾರಿಕೆ ಬೆಳೆಗಳು ಅಂತ ಮೆನ್ಷನ್ ಆಗಿರ್ಬೇಕು RTC. ಓಕೆ ಸರ್, ಇದು ನಮ್ಮಲ್ಲಿ ಹೆಚ್ಚು ಜಾಸ್ತಿ ಸೇಲ್ ಆಗುವಂತ ಗಾಡಿ ಇದು. ಓಕೆ, RX 45 ಅಂದ್ಬಿಟ್ಟು 39 ಎಚ್ ಪಿ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ, ಆಯಿಲ್ ಬ್ರೇಕ್ ಬರುತ್ತೆ, 13 ಇಂಚ್ ಟೈರ್ ಬರುತ್ತೆ. 13 ಇಂಚ್ ಟೈರ್ ಬರುತ್ತೆ. ಪವರ್ ಸ್ಟೇರಿಂಗ್ ಇಂದ ಆಯಿಲ್ ನ ಸಪರೇಟ್ ಮಾಡಿದಾನೆ. ಇದೊಂದು ಟೆಕ್ನಾಲಜಿ ನಮ್ದು ಯಾವುದೇ ಟ್ರ್ಯಾಕ್ಟರ್ ಇರಲ್ಲ, ನಮ್ ಟ್ರ್ಯಾಕ್ಟರ್ ಇದೆ. ಯಾವ ತರ ಈ ಪವರ್ ಸ್ಟೇರಿಂಗ್ ಏನು ಅಂತಂದ್ರೆ, ಬೇರೆ ಟ್ರ್ಯಾಕ್ಟರ್ ಗಳಲ್ಲಿ ಆಯಿಲ್ ಜೊತೆಲೆ 40 ಲೀಟರ್ ಆಯಿಲ್ ಜೊತೆಲೆ ಪವರ್ ಸ್ಟೇರಿಂಗ್ ಆಯಿಲ್ ಮಿಕ್ಸ್ ಆಗಿರುತ್ತೆ. ಇದೇನು ಅಂತಂದ್ರೆ ಇದು ಪವರ್ ಸ್ಟೇರಿಂಗ್ ಆಯಿಲ್ ನ ಸಪರೇಟ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಏನೇ ಕೆಲಸ ಮಾಡ್ತಾ ಇರ್ತೀರಾ, ಜಮೀನಲ್ಲಿ ಕಲ್ಲು ಮರದ ತುಂಡ ಏನಾದ್ರು ಬಿದ್ದು ಪವರ್ ಸ್ಟೇರಿಂಗ್ ಟಚ್ ಆಯ್ತು ಅಂತಂದ್ರೆ ಅದು ಬ್ಲಾಕ್ ಓಪನ್ ಆಗ್ಬಿಡುತ್ತೆ. ಓಪನ್ ಆಗ್ತು ಅಂದ್ರೆ ಆಯಿಲ್ ಎಲ್ಲ ವೇಸ್ಟ್ ಆಗುತ್ತೆ. ಆದ್ರೆ ಇದರಲ್ಲಿ ಆ ರೀತಿ ಆಗುತ್ತೆ. ಮತ್ತೆ ಇದು ಏರೋಡೈನಮಿಕ್ ಬಾನೆಟ್ ಬರುತ್ತೆ. ಏರೋಡೈನಮಿಕ್ ಬಾನೆಟ್ ಬರೋದ್ರಿಂದ ಗಾಡಿ ನಿಮ್ಗೆ ಡೀಸೆಲ್ ಸೇವ್ ಆಗಿ ಇದಾಗುತ್ತೆ. ಜೊತೆಲಿ ಇದು ನಿಮ್ಗೆ 850 kg ವೆಯ್ಟಿಂಗ್ ಬರುತ್ತೆ ಸರ್. 850 kg ಬೇರೆ ಕಂಪ್ನಿಗಳಲ್ಲಿ, ಬೇರೆ ನಮ್ಗೆ ಕಂಪೇರೇಟಿವ್ ಟ್ರಾಕ್ಟರ್ ಗಳಲ್ಲಿ ವೆಯ್ಟಿಂಗ್ ಪ್ಲೇಟ್ ಕೊಟ್ಟಿರ್ತಾರೆ. ಅದು ಜಸ್ಟ್ ರಿಮೂವ್ ಮಾಡಿದ್ರೆ ತೂಕ ಇರಲ್ಲ ಗಾಡಿ. ಮೇಲ್ಗಡೆ ಎದೊಳೋದು ದೊಡ್ಡ ಥಿಯರಿಗಳಲ್ಲಿ ಈ ಗಾಡಿಗಳು ಎದೊಳೋದೇ. ಬ್ಯಾಟ್ರಿ ನಿಮ್ಗೆ ಸೇಫ್ಟಿ ಇರುತ್ತೆ. ಬೇರೆ ಕಂಪ್ನಿಗಳಲ್ಲಿ ಬ್ಯಾಟ್ರಿ ಆಚೆ ಕೊಟ್ಟಿರ್ತಾನೆ, ಕಳತನ ಆಗೋದು, ತುಪ್ಪು ಹಿಡಿಯೋದು, ಮಳೆಗೆ ಈ ತರ ಎಲ್ಲ ಆಗೋ ಚಾನ್ಸಸ್ ಇದೆ. ನಮ್ಮಲ್ಲಿ ಏನು ಅಂತಂದ್ರೆ ಈ ಗಾಡಿಲಿ ಬ್ಯಾಟ್ರಿ ಒಳಗಡೆ ಕೊಟ್ಟಿರ್ತಾನೆ, ಅದು ವೆಯ್ಟ್ ಆಗುತ್ತೆ. 13 kg 15 kg ವೆಯ್ಟ್ ಬರುತ್ತೆ ಬ್ಯಾಟ್ರಿ, ಅದು ಇನ್ಕ್ಲೂಡ್ ಆಗುತ್ತೆ. ನಿಮ್ಗೆ ಸೇಫ್ಟಿ ಆಗುತ್ತೆ. ಆಮೇಲೆ ಬೇರೆ ಟ್ರ್ಯಾಕ್ಟರ್ ಗಳಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಚಾರ್ಜ್ ಮಾಡೋದು, ನಮ್ಮಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಚಾರ್ಜ್ ಮಾಡೋದು. ಓಕೆ ಓಕೆ ಓಕೆ. ಇದರ ಫುಲ್ ಟ್ಯಾಂಕ್ ಫ್ಯೂಯಲ್ ಕೆಪಾಸಿಟಿ ಏನಿದೆ? ಫುಲ್ ಟ್ಯಾಂಕ್ 50 ಲೀಟರ್. ಒಂದ್ ಗಂಟೆಗೆ ಎಷ್ಟು ಲೀಟರ್ ಡೀಸೆಲ್ ಕುಡಿಯುತ್ತೆ ಸರ್? ಗಂಟೆಗೆ ರೋಟಾವೇಟರ್, ನೇಗ್ಲು ಇವೆಲ್ಲ ನಿಮ್ಗೆ ಒಂದು 3 ರಿಂದ 3.5 ಲೀಟರ್. ಡಿಪೆಂಡ್ ಅಪಾನ್ ಡ್ರೈವರ್ ಮೇಲೆ, ಡ್ರೈವರು ಮತ್ತೆ ಸಾಯಿಲ್ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಡಿಜಿಟಲ್ ಮೀಟರ್ ಬರುತ್ತೆ. ಓಕೆ, ಸರ್ವಿಸ್ಗೆಲ್ಲ ಅದೇ ಇದು ಡಿಜಿಟಲ್ ಮೀಟರ್. ಓಕೆ, ಸರ್ವಿಸ್ ಎಲ್ಲ ಯಾಕೆ ಮಾಡಿಸ್ಬೇಕು ಅನ್ನೋದೆಲ್ಲ ಅದೇ ತೋರಿಸುತ್ತೆ. ಓಕೆ, ಈಗ ಸರ್ವಿಸು ಸ್ಪೇರ್ ಪಾರ್ಟ್ಸ್ ಬಗ್ಗೆ ಹೆಂಗೆ ಸರ್ ನಿಮ್ಮಲ್ಲಿ? ಸ್ಪೇರ್ಸ್ ಎಲ್ಲ ನಮ್ದು ತುಂಬಾ ಕಡಿಮೆ ಇರುತ್ತೆ ಸರ್. ಬೇರೆ ನಿಮ್ಮಲ್ಲಿ ಸಿಗುತ್ತಾ ಸ್ಪೇರ್ ಪಾರ್ಟ್ಸ್ ಎಲ್ಲ? ಎಲ್ಲ ಸ್ಪೇರ್ಸ್ ಸಿಗುತ್ತೆ. ಮತ್ತೆ ಏನಾದ್ರು ಗಾಡಿ ಏನಾದ್ರು ಕೆಟ್ಟೋಯ್ತು ಸರ್ವಿಸ್ ಮಾಡ್ಬೇಕು ಅಂದ್ರೆ ಯಾವ ತರ ನಿಮ್ಮಲ್ಲಿ? ಮನೆ ಭಾಗಕ್ಕೆ ಸರ್ವಿಸ್ ಕೊಡ್ತೀವಿ, ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ ಕಸ್ಟಮರ್ನ ಯಾವುದೇ ಕಾರಣಕ್ಕೂ. ಓಕೆ ಓಕೆ. ಈ ಗಾಡಿನಲ್ಲಿ ಎಷ್ಟು ಗೇರ್ಸ್ ಇದಾವೆ ಸರ್? ಸರ್ 4+1. ನಿಮಗೆ ಲೋಡಿಂಗ್ No. 1 ಟ್ರ್ಯಾಕ್ಟರ್ ಸರ್ ಇದು. ಲೋಡಿಂಗ್ ಮೇನ್ ಲೋಡಿಂಗ್ ಪರ್ಪಸ್ ತುಂಬಾ ಚೆನ್ನಾಗಿದೆ. 2 ವೀಲ್ ಡ್ರೈವ್ ಗಾಡಿ 12 ಮೈಲೇಜ್ ಬರುತ್ತೆ ಸರ್. 10 ರಿಂದ 12 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪರ್ ಲೀಟರ್. ಓಕೆ, 10 ರಿಂದ 12 ಲೀಟರ್ 12 ಕಿಲೋಮೀಟರ್. ಯಾವುದೇ ಟ್ರ್ಯಾಕ್ಟರ್ ಇಷ್ಟು ಮೈಲೇಜ್ ಬರುತ್ತೆ. ಬೇರೆ ಕಂಪೇರೇಟಿವ್ ಟ್ರ್ಯಾಕ್ಟರ್ಗಳು 8-10 ಆ ತರ ಇರುತ್ತೆ. ಇದು 12-13 ಆ ಥರನೂ ಕಸ್ಟಮರ್, ಹ್ಯಾಪಿ ಕಸ್ಟಮರ್ 14 ಚೆಕ್ ಮಾಡಿದ್ದಾರೆ ಸರ್. ಓಕೆ, ಇದ್ರ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು 7,40,000 ಇದೆ. ಈಗ ಅಟ್ ಪ್ರೆಸೆಂಟ್ ಪ್ರೈಸ್ 6,20,000 ಕಂಪನಿ ಆಫರ್ ಮಾಡಿದ್ದಾರೆ ಡೈರೆಕ್ಟ್ ಆನ್ ರೋಡ್ ಪ್ರೈಸ್. ಓಕೆ, ಇವಕ್ಕೆಲ್ಲ ಸಬ್ಸಿಡಿ ಸಿಗಲ್ಲ ಅಲ್ಲ? ಸಬ್ಸಿಡಿ ಸಿಗಲ್ಲ, ದೊಡ್ಡ ಗಾಡಿಗಳು ಸಿಗಲ್ಲ, ಡೈರೆಕ್ಟ್ ಕಂಪನಿನೇ ಆಫರ್ ಡಿಸ್ಕೌಂಟ್ ಕೊಡ್ತಾರೆ. ಓಕೆ, ಇದು ಯಾವ ಮಾಡೆಲ್ ಸರ್ ಇದು? ಸರ್ ಇದು RX 47 ಅಂತ ಅಂದ್ಬಿಟ್ಟು ಇದು 4 wheel ಬರುತ್ತೆ. ಇದು ಬಂದ್ಬಿಟ್ಟು ಟೆಕ್ನಾಲಜಿಲಿ ಡಿಫ್ರೆಂಟ್ ಇದೆ. ಬೇರೆ ಎಲ್ಲ ಕಂಪೇರಿಟಿವ್ ಓಪನ್ ಆಕ್ಸೆಲ್ ಡಾರ್ಕ್ ಆಕ್ಸೆಲ್ ಅಂತ ಇದೆ, ಇದು ಬಂದ್ಬಿಟ್ಟು ಸರಳ ಆಕ್ಸೆಲ್ ಅಂದ್ಬಿಟ್ಟು ಹೊಸ ಟೆಕ್ನಾಲಜಿ. ಓಕೆ, ಇದರಲ್ಲಿ ಏನು ಅಂದ್ರೆ ಒಂದು ಯಾವುದೇ ಏನು ಸಿಗಾಕೊಳ್ಳಲ್ಲ, ಆಯಿಲ್ ಇದ್ರೊಳಗಡೆ ಹೋಗಲ್ಲ, ಆಕ್ಸೆಲ್ ಒಳಗಡೆ ಯಾವುದೇ ಮಣ್ಣು ಡಸ್ಟ್ ಯಾವ್ದು ಹೋಗಲ್ಲ. ಸೇಮ್ ಪವರ್ ಸ್ಟೇರಿಂಗ್ ಎಲ್ಲ ಸಪ್ರೇಟ್ ಇರುತ್ತೆ, ಎರಡು ಕಾನೆಕ್ಟ್ ಬ್ಯಾಟ್ರಿ ಎಲ್ಲ ಬರ್ತದೆ, ಸೇಮ್ ಸೇಮ್ ಅದಕ್ಕೆ ಸಿಗುತ್ತೆ. 14 ಟೈರ್ ಬರುತ್ತೆ, ಹೆವಿ ಟೈರ್ ಬರುತ್ತೆ. ಹೆವಿ ಟೈರ್ ಬರುತ್ತೆ, ಇದು 50 HP. ಇದು ಮಲ್ಟಿಪರ್ಪಸ್ ಯೂಸಿಂಗ್ ಎಲ್ಲ ಆಗುತ್ತೆ, ಕಮರ್ಷಿಯಲ್ ಅಂಡ್ ಅಗ್ರಿಕಲ್ಚರ್ ಎರಡಕ್ಕೂ ಆಗುತ್ತೆ. ಮತ್ತೆ ಇದರಲ್ಲಿ ಆಪ್ಷನಲ್ ಜಾಸ್ತಿ ಏನೆಲ್ಲ ಯೂಸ್ ಮಾಡಬಹುದು, ಡಬಲ್ ಕಪ್ಲಿಂಗ್ ಬರುತ್ತೆ ಸರ್. ಓಕೆ, ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಸರ್. ಇದು ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 2,400 kg ಬರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಫ್ರೀ ಬರುತ್ತೆ, ಡ್ರಾಬರ್ ಉಪ್ಪು ಇವೆಲ್ಲ ಫ್ರೀ ಬರುತ್ತೆ ನಿಮಗೆ A to Z. ಬೇರೆ ಕಂಪ್ನಿಗಳಲ್ಲಿ ಚಾರ್ಜ್ ಮಾಡಿದ್ರೆ ನಾವು ಅಲ್ಲಿ ಏನು ಚಾರ್ಜ್ ಮಾಡಲ್ಲ. ಜೊತೆಲಿ ಇದು ಡಬಲ್ ಕಪ್ಲಿಂಗ್ ಬರುತ್ತೆ, ಒಂದು ಟ್ರಾಲಿ ಯೂಸಿಂಗ್ ಇರುತ್ತೆ, ಇನ್ನೊಂದು ನೀವು ಪಲ್ಟಿನೇಗಲ್ ಅಂತಂದ್ರೆ ರೊಟೇಷನ್ ಆಗುತ್ತಲ್ಲ ಆ ನೀರ್ಗಳು ಬಟ್ಟೆ ಚೂರ್ ಮಾಡುತ್ತಲ್ಲ ಮಿಷಿನ್, ಡೈರೆಕ್ಟ್ ಫಿಟ್ ಮಾಡಬಹುದು. ನಮ್ಮ ಟ್ರ್ಯಾಕ್ಟರ್ ಅದನ್ನ ಡೈರೆಕ್ಟ್ ಫಿಟ್ ಮಾಡೋದ್ರಿಂದ ಕಸ್ಟಮರ್ಗೆ 40,000 ದುಡ್ಡು ಉಳಿಯುತ್ತೆ. ಹೌದು, ಪುನಃ ಅಟ್ಯಾಚ್ಮೆಂಟ್ ಹಾಕೊಳ್ಳಂಗಿಲ್ಲ. ಅದಕ್ಕೆ ಬೇರೆ ಟ್ರ್ಯಾಕ್ಟರ್ ಗಳಲ್ಲಿ ಈ ಟೆಕ್ನಾಲಜಿ ಇಲ್ಲ. ಅವ್ರೇನ್ ಮಾಡ್ಬೇಕು ಅಂದ್ರೆ ಸಪ್ರೇಟ್ ಅದನ್ನ 40,000 ಖರ್ಚು ಮಾಡಿ ಅದನ್ನ ತಗೋಬೇಕಾಗುತ್ತೆ. PTO ಬಗ್ಗೆ ಮಾಹಿತಿ ಕೊಡಿ ಸರ್. PTO ರಿವರ್ಸ್ PTO ಬರುತ್ತೆ, ಈ ಮಲ್ಟಿ ಸ್ಪೀಡ್ PTO ಬರುತ್ತೆ ಸರ್. ಓಕೆ, ಗೇರ್ ಏನು ಶಿಫ್ಟ್ ಮಾಡ್ತೀವಿ ಸೇಮ್ ಆಸ್ ಇಟ್ ಇಸ್. ಫ್ರಂಟ್ ಅಲ್ಲಿ ಯಾವ ತರ ಗೇರ್ ಶಿಫ್ಟ್ ಆಗ್ತಾರೆ, ಸ್ಪೀಡ್ ಜಾಸ್ತಿ ಆಗುತ್ತೆ, ಆಸ್ ಇಟ್ ಇಸ್ ಬ್ಯಾಕ್ ಅಲ್ಲಿ ಬರುತ್ತೆ. ಓಕೆ, ಬನ್ನಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಏನೆಲ್ಲ ಇದೆ ರಿವರ್ಸ್. ಇದು ಡಿಜಿಟಲ್ ಮೀಟರ್ ಬರುತ್ತೆ ಸರ್, ಇದು ಅಡ್ಜಸ್ಟಬಲ್ ಸೀಟ್ ಬರುತ್ತೆ, ಆಯಿಲ್ ಗೇರ್ ಇದು ಬರುತ್ತೆ ಸರ್. ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ? ಬ್ರೇಕಿಂಗ್ ಆಯಿಲ್ ಬ್ರೇಕ್ ಸರ್, ಇದು ಆಯಿಲ್ ಬ್ರೇಕ್. ಓಕೆ, 4 wheel ಡ್ರೈವ್ ಗಾಡಿ ಎಲ್ಲ ಇದು? ಹೌದು ಸರ್, 4 wheel ಡ್ರೈವ್ ಪರೋಲ ಆಕ್ಸಲ್ ಅಂತ ಅಂದ್ಬಿಟ್ಟು ಇದು ನ್ಯೂ ವರ್ಷನ್ ಟೆಕ್ನಾಲಜಿ ಬಂದಿರೋದು. ಯಾವ ಥರ ಅದು ಪರೋಲ ಆಕ್ಸಲ್? ಯಾವುದೇ ಕಾರಣಕ್ಕೂ ಒಳಗಡೆ ಕಲ್ಲು ಡಸ್ಟಾಗಲಿ ಯಾವುದು ಗದ್ದೆದು ಯಾವುದು ಹೋಗಲ್ಲ, ಹುಲ್ಲು ಗಿಲ್ಲು ಏನು ತಡಾಕೊಳ್ಳಲ್ಲ. ಈ ಬೇರೆ ಟೆಕ್ನಾಲಜಿಗಳೆಲ್ಲ ಸಿಗಾಕೊಳ್ಳುತ್ತೆ, ಪ್ರಾಬ್ಲಮ್ ಕೊಡುತ್ತೆ. ಒಂದು ಉಳುಮೆ ಆಗ್ತಿದ್ದಂಗೆ ಅದು ಪ್ರಾಬ್ಲಮ್ ಆ ಥರ ಆಗುತ್ತೆ, ಅದರಲ್ಲಿ ಆ ಥರ ಆಗುತ್ತೆ.